ಶಾಂತಿ. ದೀಪಾವಳಿಯ ಹೃದಯ ತುಂಬಿದ ಶುಭಾಶಯಗಳು. ಮನೆಯ ಸ್ವಚ್ಛತೆ ಪೂರ್ಣಗೊಂಡಿತು. ಹೊಸ ಬಟ್ಟೆ ಕೊಂಡುಕೊಂಡೆವು. ದೀಪದ ಹೊಳಪು ಅಂದರೆ ಎಲ್ಲರ ಮುಖದಲ್ಲಿ ಖುಷಿ ತುಂಬಿತು. ನಾವೆಲ್ಲ ನರಕಾಸುರನ ಸಂಹಾರದ ಉತ್ಸವ ಮಾಡುತ್ತಿದ್ದೇವೆ. ನಮ್ಮ ಒಳಗಿನ ಆಸುರಿಯ ಗುಣವನ್ನು ನಾಶ ಮಾಡುತ್ತಿದ್ದೇವೆ. ಕೇವಲ 4 ದಿನದ ದೀಪಾವಳಿ ಅಲ್ಲ, ಜೀವನವೇ ದೀಪಾವಳಿ. ಮಣ್ಣಿನ ಶರೀರದಲ್ಲಿ ನಾನು ಆತ್ಮ ಪವಿತ್ರ ಇದ್ದೇನೆ. ಈ ಆತ್ಮ ಎನ್ನುವ ದೀಪ ಬೆಳಗಿಸಿದಾಗ ಅಹಂಕಾರದ ಕತ್ತಲು ನಾಶವಾಗುತ್ತದೆ. ಶಾಂತಿಯ ಧರ್ಮ, ಪ್ರೀತಿಯ ಭಾಷೆ, ಸನ್ಮಾನದ ಸಭ್ಯತೆ, ಏಕತೆಯ ಸಂಸ್ಕೃತಿ, ಅಂತಹ ಜಗತ್ತನ್ನು ನಾವೆಲ್ಲ ಒಟ್ಟಾಗಿ ಸೇರಿ ತರುವ ಜವಾಬ್ದಾರಿ ಇದೆ. ಈ ಜವಾಬ್ದಾರಿ ನಿಭಾಯಿಸಿದಾಗ ಅದುವೇ ಸತ್ಯ ಸತ್ಯ ದೀಪಾವಳಿ. ಇಂದು ನಾವು ಆತ್ಮ ಆಗಿ ತಿಲಕವನ್ನು ಇಟ್ಟುಕೊಳ್ಳೋಣ. ಆತ್ಮ ಆತ್ಮ ಎನ್ನುವ ಸಂಬಂಧದಿಂದಲೇ ಎಲ್ಲರನ್ನು ನೋಡೋಣ. ಅಹಂಕಾರದ ಮೇಲೆ ವಿಜಯ ಪಡೆಯೋಣ. ನಾವೆಲ್ಲ ಒಟ್ಟಾಗಿ ಸೃಷ್ಟಿಯ ಮೇಲೆ ರಾಮರಾಜ್ಯ ಸತ್ಯಯುಗ ತರೋಣ. ನಾವು ಇಲ್ಲಿಯವರೆಗೆ ಅನ್ಯರ ಜೊತೆಗೆ ಪ್ರೀತಿ ಸ್ನೇಹ ಸನ್ಮಾನವನ್ನು ಬೇಡುತ್ತಾ ಬಂದೆವು. ಈಗ ದೀಪರಾಜ ಪರಮಾತ್ಮನಿಂದ ಆತ್ಮಜ್ಯೋತಿ ಬೆಳಗಿತು. ಈಗ ನಾನು ಕೇವಲ ನೀಡುವ ಸಮಯ ಇದು. ಆತ್ಮ ದೀಪ ಬೆಳಗಿಸಿ ಅನ್ಯರ ದೀಪವನ್ನು ಬೆಳಗಿಸೋಣ. ಕೇವಲ ನನ್ನ ಮನೆಯನ್ನು ಮಾತ್ರವಲ್ಲ, ಪೂರ್ಣ ಜಗತ್ತನ್ನೇ ಶೃಂಗರಿಸೋಣ. ಕೇವಲ ನನ್ನ ಮನೆ ಸ್ವಚ್ಛತೆ ಅಲ್ಲ, ನನ್ನ ಊರು, ನನ್ನ ದೇಶ, ನನ್ನ ಜಗತ್ತಿನ ಸ್ವಚ್ಛತೆಯಿಂದ ಶ್ರೀ ಲಕ್ಷ್ಮಿಯ ಆಗಮನವಾಗುತ್ತದೆ. ಸತ್ಯಯುಗ ಜಗತ್ತಿನಲ್ಲಿ ನಾವೆಲ್ಲ ಒಟ್ಟಾಗಿ ಬರೋಣ. ಜೀವನವನ್ನು ದೀಪಾವಳಿ ಮಾಡಿಕೊಂಡ ತಮಗೆಲ್ಲ ಮನ ತುಂಬಿ ಶುಭಾಶಯಗಳು. ಓಂ ಶಾಂತಿ.